ಈ ವಿಡಿಯೋದಲ್ಲಿ ನಾನು ಇ-ಕಾಮರ್ಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್ ಮತ್ತು ಇ-ಕಾಮರ್ಸ್ ಅಲ್ಲಿ ಬಳಸುವಂತಹ ಕೆಲವೊಂದು ಪದಗಳ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೈನ್ e-commerce advantages and disadvantages of e-commerce and certain terminologies which you are going to use in an e-commerce are explained. Like the video, subscribe to the channel, gain the knowledge and rule the world. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಗೇನ್ ದ ನಾಲೆಜ್ ಅಂಡ್ ರೂಲ್ ದ ವರ್ಲ್ಡ್. ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. E-commerce or an electronic commerce means buying and selling of an goods, products and services over the internet. Buying, selling of goods, product or the services over the internet. E-commerce is also called as an electronic commerce, and even it is also called as an internet commerce. And these services will be provided online over the internet network. Examples might be the transaction of an money or an funds or even the data, which can be considered as the e-commerce. The e-commerce transaction can be done in four ways. One is B2B, that is a business to business. Another one is B2C, that is business to customer. Another one is C2C, that is customer to customer. And the fourth one is C2B, that is customer to business. E-commerce or electronic commerce andre goods, products matte services na konkonodu matte marodu internet mukantara. E-commerce na electronic commerce antanu karittare matte internet commerce antanu karittare. ಇಲ್ಲಿ ಪ್ರತಿಯೊಂದು ಸರ್ವಿಸಸ್ನ ಆನ್ಲೈನ್ ಮುಖಾಂತರ ಇಂಟರ್ನೆಟ್ ನೆಟ್ವರ್ಕ್ ಬಳಸಿ ಕೊಡಲಾಗುವುದು. ಉದಾಹರಣೆಗೆ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡುವುದು, ಅಥವಾ ಫಂಡ್ಸನ್ನು ಟ್ರಾನ್ಸಾಕ್ಷನ್ ಮಾಡುವುದು, ಅಥವಾ ಡೇಟಾನ ಟ್ರಾನ್ಸಾಕ್ಷನ್ ಮಾಡುವುದನ್ನು ಇ-ಕಾಮರ್ಸ್ ಅಂತ ಕರೀತಾರೆ. ಇ-ಕಾಮರ್ಸ್ ನಾಲ್ಕು ವಿಧಗಳಲ್ಲಿ ಮಾಡಬಹುದು. ಒಂದು B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಎರಡನೇದು B2C ಅಂದರೆ ಬಿಸ್ನೆಸ್ ಟು ಕಸ್ಟಮರ್. ಮೂರನೇದು C2C ಅಂದರೆ ಕಸ್ಟಮರ್ ಟು ಕಸ್ಟಮರ್. ನಾಲ್ಕನೇದು C2B ಅಂದರೆ ಕಸ್ಟಮರ್ ಟು ಬಿಸ್ನೆಸ್. ದ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಫಾರ್ ಇ-ಕಾಮರ್ಸ್ ಈಸ್ ಇಟ್ ಈಸ್ ಅ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ವಿಚ್ ಈಸ್ ಹ್ಯಾಪನ್ಡ್ ಓವರ್ ದ ಇಂಟರ್ನೆಟ್. ಆನ್ಲೈನ್ ಸ್ಟೋರ್ ಸಚ್ ಆಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ದೆನ್ ಸೋಫಿ, ಮಿತ್ರ, ಇಬೇ, ಕ್ವಿಕರ್, ಓಎಲ್ಎಕ್ಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆನ್ ಇ-ಕಮರ್ಷಿಯಲ್ ವೆಬ್ಸೈಟ್ಸ್. ಬೈ ದ ಇಯರ್ 2020, ಗ್ಲೋಬಲ್ ರೀಟೇಲ್ ಇ-ಕಾಮರ್ಸ್ ಕ್ಯಾನ್ ರೀಚ್ ಅಪ್ ಟು 27 ಟ್ರಿಲಿಯನ್ ಮೆಂಬರ್ಸ್ ಗ್ಲೋಬಲಿ. ಇ-ಕಾಮರ್ಸ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಬಂದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ನು ಇಂಟರ್ನೆಟ್ ಮುಖಾಂತರ ಆಗುವುದು. ಆನ್ಲೈನ್ ಸ್ಟೋರ್ಸು ಉದಾಹರಣೆಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಸೋಫಿ, ಮಿತ್ರ, ಇಬೇ, ಕ್ವಿಕರ್, ಓಎಲ್ಎಕ್ಸ್ ಇವೆಲ್ಲವೂ ಇ-ಕಾಮರ್ಸ್ ವೆಬ್ಸೈಟ್ಸ್ ಉದಾಹರಣೆಗಳು. 2020 ವೇಳೆಗೆ ಗ್ಲೋಬಲ್ ರೀಟೇಲ್ ಇ-ಕಾಮರ್ಸ್ ಏನಿದೆಲ್ಲ ಅದು ಸರಿಸುಮಾರು 27 ಟ್ರಿಲಿಯನ್ ಮಂದಿಗೆ ತಲುಪುತ್ತೆ. 27 ಟ್ರಿಲಿಯನ್ ಮಂದಿಗೆ ಅಂದರೆ ಆಲ್ ಓವರ್ ದ ವರ್ಲ್ಡ್, ಗ್ಲೋಬಲಿ ಪ್ರಪಂಚದಾದ್ಯಂತ 27 ಟ್ರಿಲಿಯನ್ ಮಂದಿಗೆ ತಲುಪುತ್ತೆ. ಯಾವುದು ಇ-ಕಾಮರ್ಸ್. ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್. ಇ-ಕಾಮರ್ಸ್ ವಿಲ್ ಪ್ರೊವೈಡ್ ದ ಸೆಲ್ಲರ್ ವಿತ್ ಅನ್ ಗ್ಲೋಬಲ್ ರೀಚ್. ದಟ್ ಮೀನ್ಸ್ ದ ಇ-ಕಾಮರ್ಸ್ ವಿಲ್ ಬಿ ಪ್ರೊವೈಡಿಂಗ್ ಎನ್ ಆಪರ್ಚುನಿಟಿ ಫಾರ್ ದ ಸೆಲ್ಲರ್ಸ್ ಟು ರೀಚ್ ಆಲ್ ಓವರ್ ದ ವರ್ಲ್ಡ್ at any place the customer may be or the business to which they want to do, they can reach to anyone all over the world.
they remove the barrier of the place. That means there will be no any geographical limits, or and there will be no any boundary limits. The sellers and the buyers can meet in the virtual world without the hindrance of location. That means there will be no any problem of the location, and there will be no any obstacle for the meeting of and sellers and the buyers, because they will be meeting virtually, and they can meet virtually anywhere in the world by just sitting in their home or in the offices over an internet. Advantages of e-commerce. E-commerce sellers ge globally reach aguvanta avakasha kodutte. Illi globally reach aguvudrinda sellers matte customers ಏನಿರ್ತಾರಲ್ಲ ಅಥವಾ ಕನ್ಸ್ಯೂಮರ್ಸ್ ಅವರಿಗೆ ಯಾವುದೇ ರೀತಿಯಾದ ಬ್ಯಾರಿಯರ್ ಇರಲ್ಲ, ಯಾವುದು ಪ್ಲೇಸ್ ಇಲ್ಲ. ಅಂದರೆ ಜಿಯೋಗ್ರಫಿಕಲಿ ಯಾರು ಎಲ್ಲಿಯಾದರೂ ಸಂಪರ್ಕಿಸಬಹುದು, ಯಾರನ್ನಾದರೂ ಸಂಪರ್ಕಿಸಬಹುದು. ಒಂದು ಬಿಸ್ನೆಸ್ ಅವರು ಇನ್ನೊಂದು ಕನ್ಸ್ಯೂಮರ್ ಜೊತೆಗೆ ಮೀಟ್ ಆಗ್ಬೋದು, ಒಬ್ಬರು ಕನ್ಸ್ಯೂಮರು ಈ ಹಲವಾರು ಬಿಸ್ನೆಸ್ ಅವ್ರ ಜೊತೆಗೆ ಮೀಟ್ ಆಗ್ಬೋದು. ಯಾವುದೇ ರೀತಿಯಾದ ಲೊಕೇಶನ್ ಅಥವಾ ಬೌಂಡರಿ ಲಿಮಿಟೇಷನ್ಸು ಇರುವುದಿಲ್ಲ. ಆಮೇಲೆ ಸೆಲ್ಲರ್ಸು ಮತ್ತು ಬೈಯರ್ಸು ವರ್ಚುವಲ್ ವರ್ಲ್ಡಲ್ಲಿ ಮೀಟ್ ಆಗ್ಬೋದು. ಯಾವುದೇ ರೀತಿಯಾದ ಅಡಚಣೆ ಇರಲಾರ. ಯಾವುದರಲ್ಲಿ ಅಡಚಣೆ ಇರುತ್ತೆ ಅಂದರೆ ಲೊಕೇಶನ್ ಅಡಚಣೆ ಇರಲಾರಂಗೆ. ಲೊಕೇಶನ್ ಅಂದರೆ ಸ್ಥಳೀಯವಾಗಿ ಇಂಥ ಕಡೆಯೇ ಸಿಗಬೇಕು ಅಂತ, ಇಂಥ ಅಂಗಡಿಗೆ ಹೋಗಬೇಕು ಅಂತಿರುತ್ತಲ್ಲ, ಆ ರೀತಿಯ ಯಾವುದೇ ಅಡಚಣೆ ಇರುವುದಿಲ್ಲ. ಪ್ರಪಂಚದಾದ್ಯಂತ ಎಲ್ಲಾದರೂ ಮೀಟ್ ಆಗ್ಬೋದು. ಯಾವುದು ಇಂಟರ್ನೆಟ್ ಮುಖಾಂತರ, ಇಂಟರ್ನೆಟನ್ನು ಬಳಸಿ ವೆಬ್ಸೈಟ್ ಮುಖಾಂತರ ಯಾವುದೇ ಸೆಲ್ಲರು ಅಥವಾ ಬೈಯರ್ ಮೀಟ್ ಆಗ್ಬೋದು ವರ್ಚುವಲಿ. ವರ್ಚುವಲಿ ಅಂದರೆ ಡೈರೆಕ್ಟ್ ಆಗಿ ಅಲ್ಲ, ವರ್ಚುವಲಿ ಇಂಟರ್ನೆಟ್ ಮುಖಾಂತರ ಭೇಟಿ ಆಗಬಹುದು. ಯಾವುದೇ ರೀತಿಯಾದ ಅಡಚಣೆ ಇರುವುದಿಲ್ಲ. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಇ-ಕಾಮರ್ಸ್ ಈಸ್ ದ್ಯಾಟ್ ಇಟ್ ವಿಲ್ ಬಿ ಸಬ್ಸ್ಟ್ಯಾನ್ಷಿಯಲಿ ಲೋವರ್ ದ ಟ್ರಾನ್ಸಾಕ್ಷನ್ ಕಾಸ್ಟ್. It will be eliminating the fixed cost of maintaining bricks and mortar shops. That means if instead of e-commerce they have been having a shop in any particular location, then they need to spend the amount towards the shop for the purpose of storing, for the purpose of giving a rent to the shop, or if it is their own shop they need to build it. That is, they need the construction. For that construction the amount is needed. So those all cost, whatever is there, that will be eliminated. Means they need not to pay anything over there. Because of this the company will be enjoying a much higher profit margin, which was not available with the traditional business. The traditional business with the e-commerce they will be having a more profit margin. ಎರಡನೇ ಅಡ್ವಾಂಟೇಜ್ ಇ-ಕಾಮರ್ಸ್ ಇಂದ ಏನು ಅಂದರೆ, ಇ-ಕಾಮರ್ಸ್ ಮುಖಾಂತರ ಟ್ರಾನ್ಸಾಕ್ಷನ್ ಕಾಸ್ಟು ಬಹಳಷ್ಟು ಕಡಿಮೆ ಆಗುತ್ತೆ. ಟ್ರಾನ್ಸಾಕ್ಷನ್ ಕಾಸ್ಟು ಯಾಕೆ ಕಡಿಮೆ ಆಗುತ್ತೆ ಅಂದರೆ, ಫಿಕ್ಸ್ಡ್ ಕಾಸ್ಟ್ ಎಲ್ಲವೂ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಥವಾ ಸಂಪೂರ್ಣವಾಗಿ ಇರುವುದಿಲ್ಲ. ಯಾವ್ಯಾವ ಫಿಕ್ಸ್ಡ್ ಕಾಸ್ಟ್ ಅಂದರೆ, ಮೇಂಟೈನಿಂಗ್ ಬ್ರಿಕ್ ಮತ್ತು ಮೋಟಾರ್ ಶಾಪ್ಸ್. ಅಂದರೆ ಒಂದು ವೇಳೆ ಅಂಗಡಿ ನಾವು ಏರಿಯಾದಲ್ಲಿ ತೆಗೆದ್ರೆ ಆ ಅಂಗಡಿಗೋಸ್ಕರ ಬಾಡಿಗೆ ಕೊಡಬೇಕಾಗುತ್ತೆ, ಆಮೇಲೆ ಸ್ಟೋರ್ ಮಾಡ್ತೀವಲ್ಲ ಅಲ್ಲಿ ಕೆಲಸಗಾರರಿಗೆ ಕೊಡಬೇಕಾಗುತ್ತೆ. ಒಂದು ವೇಳೆ ನಮ್ಮದೇ ಸ್ವಂತ ಅಂಗಡಿ ಇದ್ದರೆ ಅದನ್ನು ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕಲ್ಲ, ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಅಮೌಂಟ್ ಬೇಕಾಗುತ್ತೆ. ಈ ಎಲ್ಲ ಅಮೌಂಟು ಉಳಿತಾಯವಾಗುತ್ತೆ, ಯಾಕಂದರೆ ಯಾವುದೇ ರೀತಿಯಾದ ವೆಚ್ಚವನ್ನು ಭರಿಸೋದಕ್ಕೆ ಅವಕಾಶ ಇರುವುದಿಲ್ಲ ಯಾರು ಇ-ಕಾಮರ್ಸನ್ನು ಯೂಸ್ ಮಾಡಿದರೆ. ಅಂಥ ರೀತಿಯ ಫಿಕ್ಸ್ಡ್ ಕಾಸ್ಟ್ ಇರೋದಲ್ಲ ಅವೆಲ್ಲವೂ ಎಲಿಮಿನೇಟ್ ಆಗುತ್ತೆ. ಅಂದರೆ ಫಿಕ್ಸ್ಡ್ ಕಾಸ್ಟ್ ಎಕ್ಸ್ಪೆನ್ಸಸ್ ಏನಿರೋಲ್ಲ ಅವು ಯಾವೂ ಇರುವುದಿಲ್ಲ. ಇದರಿಂದ ಕಂಪನಿಗೆ ಏನಾಗುತ್ತೆ ಅಂದರೆ, ಕಂಪನಿಗೆ ಮಾರ್ಜಿನ್, ಪ್ರಾಫಿಟ್ ಮಾರ್ಜಿನ್ ಇರುತ್ತಲ್ಲ ಅದು ಬಹಳ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಎಲ್ಲ ಅಮೌಂಟ್ ಉಳಿಯುತ್ತಲ್ಲ, ಆ ಅಮೌಂಟಿಂದ ಮತ್ತೆ ಪ್ರಾಫಿಟ್ ಅವ್ರಿಗೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮಾರ್ಜಿನ್ ಪ್ರಾಫಿಟ್ ಬಹಳಷ್ಟು ಜಾಸ್ತಿ ಆಗುತ್ತೆ ಕಂಪನೀಸ್ಗೆ ಇ-ಕಾಮರ್ಸ್ ಯೂಸ್ ಮಾಡೋದ್ರಿಂದ. ಥರ್ಡ್ ಅಡ್ವಾಂಟೇಜ್ ಆಫ್ ಇ-ಕಾಮರ್ಸ್ ಇಸ್ ದ್ಯಾಟ್ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಕ್ವಿಕರ್ ಡೆಲಿವರಿ ಆಫ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ದ ಗೂಡ್ಸ್
with a little effort on part of the customer. Means the customer need not to worry about the delivery of end products. Whatever the products or the goods have been ordered, those will be reached to the customer with the address what they have specified. Without need to worry about the delivery of the goods, they will be reaching to them without any effort. That means the customer need not to make any effort for the purpose of collecting the delivery, for the purpose of delivery of the goods. The company will be taking care of delivering the goods to the customers. And if there are any complaints which have been given by the customer, those will be addressed quickly. It will also be saving time, energy and the effort for both the consumers as well as for the company. If it was not an e-commerce, then the time needed as well as the energy is also needed and the effort is also needed both by the company as well as the consumer for making the goods to be purchased and the goods to be sold out. Because of e-commerce, the delivery of end goods will be very little effort is needed on part of the customer, and the goods will be delivered. It depends upon the location. If it is a very nearer to the company, then those goods will be delivered very quickly. If it is a too far, it may take from 2 to 3 days or even a 7 days. It depends upon the manufacturing company and the business which is providing the goods or the services to the customers or end consumers. Next advantage of e-commerce, more advantage yenu andre quick delivery of goods na provide madutte, yavade reetiyada kashtavannu customer paduva agatya iruvudilla. ಯಾವುದೇ ರೀತಿಯಾದ ಕಷ್ಟವನ್ನು ಕಸ್ಟಮರ್ ಅಂದರೆ ನಾವು ಯಾವುದೇ ರೀತಿಯಾದ ಕಷ್ಟವನ್ನು ಪಡುವಬೇಕಾಗಿಲ್ಲ. ಯಾಕಂದರೆ ಕರೆಕ್ಟಾಗಿ ನಾವು ಕೊಟ್ಟಿರುವಂಥ ಅಡ್ರೆಸ್ಸಿಗೆ ಗೂಡ್ಸು ಅಥವಾ ಪ್ರಾಡಕ್ಟ್ಸು ಡೆಲಿವರ್ ಆಗುತ್ತೆ. ಅಂದರೆ ನಮಗೆ ನಾವು ಕೊಟ್ಟಿರುವಂಥ ಅಡ್ರೆಸ್ಸಿಗೆ ಆ ಪ್ರಾಡಕ್ಟ್ನ ತಂದು ಕೊಡ್ತಾರೆ. ಅಲ್ಲಿ ನಾವು ಜಾಸ್ತಿ ಏನು ಎಫರ್ಟ್ ಹಾಕೋ ನೆಸೆಸಿಟಿ ಇರುವುದಿಲ್ಲ. ಆಮೇಲೆ ಕಸ್ಟಮರ್ ಅಂದರೆ ನಾವು ಯಾವುದೇ ಕಂಪ್ಲೇಂಟ್ಸ್ ಕೊಟ್ಟರು ಆ ಎಲ್ಲ ಕಂಪ್ಲೇಂಟ್ಸು ಬೇಗನೆ ಪರಿಹಾರ ಮಾಡ್ತಾರೆ ಅಥವಾ ಅದಕ್ಕೆ ಉತ್ತರಿಸುತ್ತಾರೆ. ಇದರಿಂದ ಏನು ಅನುಕೂಲ ಅಂದರೆ ನಮ್ಮ ಟೈಮು ಮತ್ತು ಶಕ್ತಿ ಮತ್ತು ಎಫರ್ಟ್ ಏನು ಬೇಕಾಗಿರ್ತಾರೆ ಅವೆಲ್ಲವೂ ಉಳಿತಾಯವಾಗುತ್ತೆ. ಟೈಮು, ಎನರ್ಜಿ, ಎಫರ್ಟು ಇವೆಲ್ಲವೂ ಉಳಿತಾಯವಾಗುತ್ತೆ. ನಮ್ಮದು ಉಳಿತಾಯ ಆಗುತ್ತೆ, ಅದ್ರ ಜೊತೆಗೆ ಕಂಪನಿಯದು ಸಹ ಉಳಿತಾಯವಾಗುತ್ತೆ. ಟೈಮು, ಎನರ್ಜಿ, ಎಫರ್ಟು ಇವೆಲ್ಲವೂ ಉಳಿತಾಯವಾಗುತ್ತೆ. ಟೈಮು ಅಂದರೆ ಸಮಯ, ಎಫರ್ಟ್ ಅಂದರೆ ಪರಿಶ್ರಮ, ಎನರ್ಜಿ ಅಂದರೆ ಶಕ್ತಿ. ಇವು ಮೂರು ಉಳಿತಾಯವಾಗುತ್ತೆ ಯಾವುದು ಇ ಕಾಮರ್ಸ್ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಇ ಕಾಮರ್ಸ್ ಬಂದು ಇದು ಒಂದು ಬಹಳ ದೊಡ್ಡ ಅಡ್ವಾಂಟೇಜು. ಯಾಕಂದರೆ ಇದು ಬಹಳಷ್ಟು ಕನ್ವೀನಿಯನ್ಸ್ ಕೊಡುತ್ತೆ ಯೂಸರ್ಗೆ ಅಥವಾ ಕನ್ಸ್ಯೂಮರ್ಸಿಗೆ. ಏನು ಅಂದರೆ ಕನ್ಸ್ಯೂಮರ್ ಟೈಮ್ ಲಿಮಿಟೇಷನ್ ಇರುವುದಿಲ್ಲ. ಯಾವುದು ಬಿಸ್ನೆಸ್ ಮಾಡುವುದಕ್ಕೆ ಕಸ್ಟಮರ್ಗೆ ಯಾವುದೇ ರೀತಿಯಾದ ಅನಾನುಕೂಲಗಳು ಇರುವುದಿಲ್ಲ. ತಮಗೆ ಯಾವಾಗ ಬೇಕು ಆವಾಗ ಅವರು ಶಾಪ್ ಮಾಡ್ಬೋದು. ಯಾಕಂದರೆ ಇದು ದಿನದ 24 ಗಂಟೆ, ವಾರದ ಪ್ರತಿದಿನವೂ, ತಿಂಗಳಿನ ಪ್ರತಿದಿನವೂ ಅಂಗಡಿ ನಮಗೆ ತೆರೆದೇ ಇರುತ್ತೆ. ಯಾಕಂದರೆ ಇದು ಆನ್ಲೈನ್. ಆಮೇಲೆ ವೆಬ್ಸೈಟ್ ಯಾವಾಗಲೂ ಕೆಲಸ ಮಾಡ್ತಾನೇ ಇರುತ್ತೆ. ಇದು ಯಾವಾಗಲೂ ಸ್ಟಾಪ್ ಆಗೋದಿಲ್ಲ. ಯಾವುದೇ ರೀತಿಯಾದ ರೆಸ್ಟು ಸಹ ಇರೋದಿಲ್ಲ. ಇದಕ್ಕೆ ಇಷ್ಟೇ ವೇಳೆ ಅಂದರೆ 10 ಗಂಟೆಯಿಂದ 5 ಗಂಟೆ, 2 ಗಂಟೆಯಿಂದ 4 ಗಂಟೆ ಅಂತ ಯಾವುದೇ ರೀತಿಯಾದ ಸಮಯದ ನಿರ್ಬಂಧವಿರುವುದಿಲ್ಲ. ಆದ್ದರಿಂದ ನಾವು ಯಾವಾಗ ಬಯಸುತ್ತೇವೆ ಆವಾಗ ನಾವು ಶಾಪ್ನ ಮಾಡಬಹುದು. ಅಂದರೆ ನಾವು ಏನು ಬೇಕಾದರೂ ಕೊಂಡ್ಕೊಬಹುದು. ಯಾವುದು ಆನ್ಲೈನ್ ಮುಖಾಂತರ ಇ ಕಾಮರ್ಸ್ ವೆಬ್ಸೈಟ್ಸ್ನ ಯೂಸ್ ಮಾಡಿ. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಇ ಕಾಮರ್ಸ್ ಈಸ್ ದ್ಯಾಟ್ ಇಟ್ ಈಸ್ ಅ ಗ್ರೇಟೆಸ್ಟ್ ಅಡ್ವಾಂಟೇಜ್. ವಾಟ್ ಈಸ್ ದಟ್ ಗ್ರೇಟೆಸ್ಟ್ ಅಡ್ವಾಂಟೇಜ್? ಈಸ್ ದ ಕನ್ವೀನಿಯನ್ಸ್ ವಿಚ್ ಇಟ್ ವಿಲ್ ಬಿ ಆಫರಿಂಗ್.
what convenience it will be offering is the customer can shop 24/7. That means each and every second the shop will be opened. There is no any functional times for the website. The functional the website will be opened all through the day, all through the week, all through the month. There is no any working hours as in case of our shops in the localities. Here we can purchase anything or buy anything 24/7 at our convenience. That means whenever we are free, we can browse a website and we can purchase whatever we need. There is no any working hours limitation. You can shop 24/7. Advantage of e-commerce is that it allows the customer and the business to be in touch directly without any intermediaries. That means there will be no any person in between the customer and the company. They both can contact directly. This allows for a quick communication as well as for the quick transaction between the customer and the business. It also gives a valuable personal touch. Next advantage of e-commerce bandhu, e-commerce upayogisudrinda customer matte business avaru direct aagi touch alli irtare, andre obbaru matte innobbaru customer matte business avaru direct aagi contact alli irtare. Direct aagi contact alli irtare andre ಎದುರುಬದರಿಗೆಲ್ಲ ಇಂಟರ್ನೆಟ್ ಮುಖಾಂತರ ಡೈರೆಕ್ಟ್ ಆಗಿ ಟಚ್ಚಲ್ಲಿ ಇರಬಹುದು. ಯಾವುದೇ ರೀತಿಯಾದ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಇದರಿಂದ ಕಮ್ಯುನಿಕೇಷನ್ನು ಮತ್ತು ಟ್ರಾನ್ಸಾಕ್ಷನ್ ಭಾಳ ಬೇಗ ಆಗುತ್ತೆ. ಈ ಕಾಮರ್ಸ್ ಉಪಯೋಗ ಮಾಡೋದ್ರಿಂದ ಕಸ್ಟಮರ್ದು ಮತ್ತು ಬಿಸ್ನೆಸ್ ಅವರಿಗೆ ಡೈರೆಕ್ಟ್ ಟಚ್ ಇರೋದ್ರಿಂದ ಒಂದು ರೀತಿಯಾದ ಪರ್ಸನಲ್ ಟಚ್ ಕೂಡ ಸಿಗುತ್ತೆ. ಅದು ಒಳ್ಳೆಯ ರೀತಿಯಾದ ಪರ್ಸನಲ್ ಟಚ್ ಆಗಿರುತ್ತೆ. ಹಿಯರ್ ದ ಎಲೆಕ್ಟ್ರಾನಿಕ್ ಕಾಮರ್ಸ್ ವಿಲ್ ಬಿ ಅಲೋಯಿಂಗ್ ದ ಕಸ್ಟಮರ್ ಆ್ಯಂಡ್ ದ ಬಿಸ್ನೆಸ್ ಟು ಬಿ ಇನ್ ಟಚ್ ಡೈರೆಕ್ಟ್ಲಿ ವಿಥೌಟ್ ಎನಿ ಇಂಟರ್ಮೀಡಿಯರೀಸ್. ದೇರ್ ವಿಲ್ ಬಿ ನೋ ಎನಿ ಪರ್ಸನ್ ಇನ್ವಾಲ್ವ್ ಇನ್ ಬಿಟ್ವೀನ್ ದ ಕಸ್ಟಮರ್ ಆ್ಯಂಡ್ ದ ಬಿಸ್ನೆಸ್. Because of this, they will be having a good communication, a faster communication, and a transaction will also be a faster. It is a valuable personal touch. Next, the disadvantages of e-commerce. The first one is the startup cost of an e-commerce portal are very high, because initially the portal has to be designed. For that purpose, they will be requiring a certain resources such as hardware, software, and they need even the employees to be trained up. For that purpose, the training cost of an employees will be more, and at the same time, the constant maintenance and upkeep of all are all quite expensive. That means they need to maintain all the softwares and the hardware, and they need to be updating everything regularly. For that purpose, the e-commerce portal is very high initially, and even when we are using it will be a high disadvantage of e-commerce. In the disadvantages, yavu adralli modalnedu startup cost of e-commerce portal are very high. ಅಂದರೆ ಫಸ್ಟಿಗೆ ನಾವು ಇ-ಕಾಮರ್ಸ್ ಪ್ರಾರಂಭ ಮಾಡಿದಾಗೆ ನಾವು ಬಹಳಷ್ಟು ಅಮೌಂಟು ಅಥವಾ ದುಡ್ಡನ್ನು ವ್ಯಯ ಮಾಡಬೇಕಾಗುತ್ತೆ. ಯಾಕಂದರೆ ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಾದಾಗೆ ಬಹಳಷ್ಟು ರಿಸೋರ್ಸ್ ಬೇಕಾಗಿರುತ್ತೆ. ಯಾವ್ಯಾವು ಅಂದರೆ ನಮಗೆ ಹಾರ್ಡ್ವೇರ್ ಬೇಕು ಮತ್ತು ಸಾಫ್ಟ್ವೇರ್ ಬೇಕು. ಆ ಹಾರ್ಡ್ವೇರು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲಸಗಾರರಿಗೆ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಅವರು ಪೋರ್ಟಲ್ನ ಯೂಸ್ ಮಾಡಬೇಕು ಅನ್ನೋದನ್ನು, ಅದರ ಸಲುವಾಗಿ ಸ್ವಲ್ಪ ಅಮೌಂಟ್ ಸ್ಪೆಂಡ್ ಆಗುತ್ತೆ. ಅದರ ಜೊತೆಗೆ ನಾವು ಬಳಸುವಂಥ ಹಾರ್ಡ್ವೇರು ಮತ್ತು ಸಾಫ್ಟ್ವೇರು ಅವೆಲ್ಲವನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಅಪ್ ಟು ಡೇಟ್ ಇರಬೇಕಾಗುತ್ತೆ ಅವೆಲ್ಲವೂ ಸಾಫ್ಟ್ವೇರ್ಸು ಮತ್ತು ಹಾರ್ಡ್ವೇರ್. ಅದರ ಸಲುವಾಗಿ ಇವೆಲ್ಲವೂ ಎಕ್ಸ್ಪೆನ್ಸಿವ್ ಇರೋದರಿಂದ
ಫಸ್ಟಿಗೆ ಇನಿಷಿಯಲ್ ಕಾಸ್ಟ್ ಏನಿರ್ತಲ್ಲ ಇ ಕಾಮರ್ಸ್ ಸ್ಟಾರ್ಟ್ ಪೋರ್ಟಲ್ ಸ್ಟಾರ್ಟ್ ಮಾಡಬೇಕಾದಾಗೆ ಅದು ಜಾಸ್ತಿನೇ ಆಗುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಇ ಕಾಮರ್ಸ್ ಇಸ್ ದ್ಯಾಟ್ although it may seem like an sure thing, the e-commerce industry has a high risk of failures. Sure things in the sense, whatever the amount we are going to spend, that will be of no waste. That means the sure thing. But in reality, the e-commerce industry will be having a high risk of failure. Many companies which were riding an .com wave of 2000 years, that is in the years of 2000, have failed miserably. The high risk of failure is continued even today also. That means there is a chances of security issues and the hacking. Because of that, e-commerce websites may suffer. That is, whatever the amount they are going to spend may be chances of failure if they neglect it while designing and neglect it while maintaining. Next disadvantage of e-commerce ಏನು ಅಂದರೆ e-commerce ಪ್ರಾರಂಭ ಮಾಡಿರೋದ್ರಿಂದ ಪ್ರತಿಯೊಂದು ಲಾಭವಾಗೇ ಇರುತ್ತೆ. ಅಂದರೆ ಪ್ರತಿಯೊಂದು ಖರ್ಚು ಏನು ಮಾಡ್ತಾರಲ್ಲ ಅದರಿಂದ ತಮಗೆ ಆದಾಯವೇ ಇರುತ್ತೆ ಅಂತ ನಂಬಿರ್ತಾರೆ. ಆದರೆ ಇ-ಕಾಮರ್ಸ್ ಇಂಡಸ್ಟ್ರಿಯೂ ಸಹ ಫೇಲ್ಯೂರ್ ಇಂದ ಹೊರತಾಗಿಲ್ಲ. ಬಹಳಷ್ಟು ಫೇಲ್ಯೂರ್ಸು ಇರುತ್ತೆ, ಆಮೇಲೆ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇ-ಕಾಮರ್ಸಲ್ಲಿ. ಬಹಳಷ್ಟು ಕಂಪನಿಗಳು 2000 ಇಸವಿಯಲ್ಲಿ ಅಂದರೆ .com ಕಂಪನೀಸ್ ಏನಿದಾವಲ್ಲ ಅವೆಲ್ಲವೂ ಬಹಳಷ್ಟು ಫೇಲ್ಡ್ ಆಗಿದ್ದಾವೆ, ಫೇಲ್ಯೂರ್ ಅನುಭವಿಸಿದ್ದಾವೆ, ಲಾಸನ್ನು ಅನುಭವಿಸಿದ್ದಾವೆ. ಆದ್ದರಿಂದ ಇವತ್ತು ಸಹ ಈ ಇ-ಕಾಮರ್ಸ್ ವೆಬ್ಸೈಟ್ಸ್ ಏನಿದಾವಲ್ಲ ಈ ಕಾಮರ್ಸ್ ವೆಬ್ಸೈಟ್ಸು ಭಾಳಷ್ಟು ಹೈ ರಿಸ್ಕಲ್ಲೇ ಈಗಲೂ ಸಹ ಇದ್ದಾವೆ. ಅದಕ್ಕೋಸ್ಕರ ಇ-ಕಾಮರ್ಸ್ ವೆಬ್ಸೈಟ್ಸು ಡೆವಲಪ್ ಮಾಡಿದಾಗ ಬಿಸ್ನೆಸ್ ಅವರು ಕರೆಕ್ಟಾಗಿ ಸೆಕ್ಯೂರಿಟಿ ಮತ್ತು ಹ್ಯಾಕರ್ಸಿಂದ ಜಾಗೃತಿಯನ್ನು ವಹಿಸಿಕೊಂಡು ನಿರ್ಮಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅವರಿಗೆ ಬೇಕಾಗಿರುವಂಥ ರಿಸೋರ್ಸಸ್ನ ಎಲ್ಲವನ್ನು ಕರೆಕ್ಟಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಾಂದರೆ ಅವರು ನಷ್ಟವನ್ನು ಅನುಭವಿಸುವ ಬಹಳಷ್ಟು ಸಂದರ್ಭಗಳು ಎದುರಾಗುತ್ತವೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಇ-ಕಾಮರ್ಸ್ ಇಸ್ ದ್ಯಾಟ್ ಇ-ಕಾಮರ್ಸ್ ಸಮ್ಟೈಮ್ಸ್ ಫೀಲ್ ಆಸ್ ಇಂಪರ್ಸನಲ್. ದಟ್ ಮೀನ್ಸ್ ಹಿಯರ್ it is not influenced by showing or involving personal feelings. So because of this impersonal, there will be a lack of warmth of impersonal relationship, which is a very important for the brands and products for many of the businesses. Because of this lack of personal touch, it can be a disadvantage for many types of services, especially the products and the services which will be dealing with interior designing or jewelry business. ಕೆಲವೊಂದು ಸಾರಿ ಇ-ಕಾಮರ್ಸು ಇಂಪರ್ಸನಲ್ ಅಂತ ಫೀಲ್ ಆಗುತ್ತೆ. ಇಂಪರ್ಸನಲ್ ಅಂತ ಹೇಳಿದರೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಸ್ತು ಪರ್ಸನಲ್ ಫೀಲಿಂಗ್ಸ್ ಇಲ್ಲದೇ ಇರೋದ್ರಿಂದ ನಮಗೆ ಇಂಪರ್ಸನಲ್ ಅಂತ ಫೀಲ್ ಆಗುತ್ತೆ. ಈ ಇಂಪರ್ಸನಲ್ ಆಗೋದ್ರಿಂದ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು ತುಂಬ ಕಡಿಮೆ ಇರುತ್ತೆ. ಈ ಇಂಟರ್ ರಿಲೇಷನ್ಶಿಪ್ ತುಂಬ ಕಡಿಮೆ ಇರೋದ್ರಿಂದ ಬಹಳಷ್ಟು ಪ್ರಾಡಕ್ಟ್ಸ್ಗೆ ಮತ್ತು ಬ್ರ್ಯಾಂಡ್ಸಿಗೆ ಇದು ಬೇಕಾಗಿರುತ್ತೆ. ಅಂದರೆ ಇಂಟರ್ ರಿಲೇಷನ್ಶಿಪ್ಪು ಭಾಳ ಬೇಕಾಗಿರುತ್ತೆ ಬ್ರ್ಯಾಂಡ್ಸು ಮತ್ತು ಪ್ರಾಡಕ್ಟ್ಸ್ಗೆ. ಇದು ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗೋದ್ರಿಂದ ಇದರಿಂದ ಆಗುವಂಥ ಪ್ರಭಾವ ಏನು ಅಂದರೆ ಕೆಲವೊಂದು ಸರ್ವೀಸಸ್ ಮತ್ತು ಪ್ರಾಡಕ್ಟ್ಸನ್ನ ಎಸ್ಪೆಷಲಿ ಯಾವುದು ಅಂದರೆ ಇಂಟೀರಿಯರ್ ಡಿಸೈನು ಮತ್ತು ಜ್ಯುವೆಲ್ರಿ ಬಿಸ್ನೆಸ್ಸಲ್ಲಿ ಪರ್ಸನಲ್ ಟಚ್ ಮಿಸ್ ಆಗುತ್ತೆ. ಈ ಪರ್ಸನಲ್ ಟಚ್ ಮಿಸ್ ಆಗೋದ್ರಿಂದ ಇಂಟೀರಿಯರ್ ಡಿಸೈನ್ ಮತ್ತು ಜ್ಯುವೆಲ್ರಿ ಬಿಸ್ನೆಸ್ಸಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತವೆ. Means here the interior designing as well as the jewelry business will be affected, especially with respect to the personal touch. Next disadvantage is the security. Security is another main area of concern.
And recently we have witnessed that the many of the security breaches were the information of the customers was stolen, especially with respect to the credit card details and the personal details of the customers have been stolen, and it has been used for the various purposes. For that purpose, it is always remains a big concern for the customer, because the credit card details will be used in an unexpectable manner. For that purpose, the security of an e-commerce website should be good, so that the trust of a customer will be there on that particular website. And security is the main thing which has to be good for an e-commerce website. Security ಇದು ಒಂದು ಬಹಳ ಮುಖ್ಯವಾದ ಅಂಶ ಇ ಕಾಮರ್ಸ್ ಅಲ್ಲಿ. ನೀವು ನೀವು ಬಹಳಷ್ಟು ಕಡೆ ಕೇಳಿರ್ಬೋದು, ಆಮೇಲೆ ಬಹಳಷ್ಟು ಕಡೆ ನಿಮ್ಮ ಗಮನಕ್ಕೆ ಬಂದಿರಬಹುದು, ಇವನ್ ನ್ಯೂಸ್ ಚಾನೆಲ್ಸ್ಗಳಿಗೂ ಬಂದಿರುತ್ತೆ, ಕಸ್ಟಮರ್ ಡೀಟೇಲ್ಸ್ ಕಳವಾಗಿದ್ದಾವೆ ಅಂತ. ಇದು ಯಾವಾಗ ವೆಬ್ಸೈಟ್ಸ್ ಅಲ್ಲಿ ನಾವು ಕೊಡುವಂಥ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು ಮತ್ತು ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಇವನ್ನೆಲ್ಲನೂ ಕದ್ದು ಬೇರೆ ವ್ಯವಹಾರದಲ್ಲಿ ಬಳಸಿರುತ್ತಾರೆ. ಉದಾಹರಣೆಗೆ ನಿಮಗೆ ATM ಕಾರ್ಡ್ ಡೀಟೇಲ್ಸ್ ಕೊಡ್ರಿ ಅಂತ ಕಾಲ್ ಬರುತ್ತೆ, ಅಲ್ಲಿ ನೀವು ಕೊಡುವಂಥ ಎಲ್ಲ ಡೀಟೇಲ್ಸನ್ನು ಬಳಸಿ ನಿಮ್ಮಲ್ಲಿರುವಂಥ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ. ಇದೇ ರೀತಿ ಇ ಕಾಮರ್ಸ್ ವೆಬ್ಸೈಟ್ಸ್ ಏನಿರುತ್ತಲ್ಲ, ಕೆಲವೊಂದು ಕಡೆ ಸೆಕ್ಯೂರಿಟಿ ಇಶ್ಯೂಸ್ ಇದ್ದಲ್ಲಿ ನಾವು ಎಂಟರ್ ಮಾಡುವಂಥ ಪ್ರತಿಯೊಂದು ಡೀಟೇಲ್ಸು ಅವರು ತೆಗೆದುಕೊಂಡು ಅವರಿಗೆ ಬೇಕಾಗಿರುವ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಆದ್ದರಿಂದ ಕಸ್ಟಮರ್ಸು ಇದರ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡಿರುತ್ತಾರೆ, ಯಾವುದು ಸೆಕ್ಯೂರಿಟಿ. ಅದಕ್ಕೋಸ್ಕರ ಇ ಕಾಮರ್ಸ್ ವೆಬ್ಸೈಟ್ ಅವರು ಸೆಕ್ಯೂರಿಟಿ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು. ವೆಬ್ಸೈಟ್ಸ್ ಡೆವಲಪ್ ಮಾಡುವಾಗ ಮತ್ತು ಆ ವೆಬ್ಸೈಟ್ಸು ಯಾವ ರೀತಿ ಯೂಸ್ ಮಾಡ್ತಿರ್ತಾರಲ್ಲ, ಅದರ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ದ ಸೆಕ್ಯೂರಿಟಿ ಈಸ್ ದ ಮೇನ್ ಥಿಂಗ್. The e-commerce website should concentrate on the security at the time of designing, even at the time of using, and who will be using. They should keep track of that one. The security must be provided. The last disadvantage with e-commerce is the fulfillment problems. Even though the product has been delivered, which has been ordered by the customer, they might not be happy or they will be dissatisfied with the delivery of a product, and it might be the reason of shipping or delivery or the mix up of these things. Shipping might have taken more time, or shipping might be at different places, or the delivery of a product which has been done might be of a damaged one. So this will leave ultimately for a customer unsatisfaction, that is, the customer will be dissatisfied and they will be unhappy. Last disadvantage of e-commerce number 2, fulfillment problems. Fulfillment problems andre avarige avaru kottiruvanta product delivered agirutte, the customer order maariruvanta product delivered agirutte. ಆದರೆ ಡೆಲಿವರ್ಡ್ ಆಗಿರುವಂಥ ಪ್ರಾಡಕ್ಟ್ ಗೂಡ್ಸಲ್ಲಿ ಕೆಲವೊಂದು ತೊಂದರೆಗಳಾಗಿರುತ್ತೆ. ಉದಾಹರಣೆಗೆ ಶಿಪ್ಪಿಂಗ್ ತೊಂದರೆ ಆಗಿರ್ಬೋದು, ಅಥವಾ ಡೆಲಿವರಿ ತೊಂದರೆ ಇರಬಹುದು, ಅಥವಾ ಎರಡೂ ಕಾರಣದಿಂದಲೂ ಇರಬಹುದು. ಆದ್ದರಿಂದ ಕಸ್ಟಮರ್ಸು ನಿರಾಸೆ ಆಗುತ್ತಾರೆ, ಅದರ ಜೊತೆಗೆ ಅವರಿಗೆ ಸಂತೋಷ ಕೂಡ ಇರುವುದಿಲ್ಲ. ಉದಾಹರಣೆಗೆ ಶಿಪ್ಪಿಂಗ್ ಟೈಮ್ ಏನಿರುತ್ತಲ್ಲ, ಅಂದರೆ ಶಿಪ್ಪಿಂಗ್ ಟೈಮು ಅದು ಜಾಸ್ತಿ ಆಗಿರ್ಬೋದು, ಆಮೇಲೆ ಡೆಲಿವರಿ ಆಗಿರುವಂಥ ಪ್ರಾಡಕ್ಟ್ ಡ್ಯಾಮೇಜ್ಡ್ ಆಗಿರ್ಬೋದು. ಈ ಥರದ ಸಮಸ್ಯೆಗಳಿಂದ ಕಸ್ಟಮರ್ಸ್ಗೆ ನಿರಾಸೆ ಆಗಿರುತ್ತೆ, ಮತ್ತು ಅವರಿಗೆ ಸಂತೋಷವಾಗಿರುವುದಿಲ್ಲ, ಅಸಮಾಧಾನವಾಗಿರುತ್ತೆ. ಇಂಥ ಕಾರಣಗಳಿಂದ ಪ್ರಾಬ್ಲಮ್ಸ್ ಅಕರ್ ಆಗುತ್ತೆ, ಆದ್ದರಿಂದ ಅವರ ಮನಸ್ತೃಪ್ತಿಗೊಳ್ಳುವುದಿಲ್ಲ. ಇದು ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್. Let us see the few terminologies which we'll be using in our e-commerce. ಕೆಲವೊಂದು ಟರ್ಮಿನಾಲಜೀಸ್ ಇ-ಕಾಮರ್ಸಲ್ಲಿ ಬಳಸುವಂಥವುದನ್ನು ತಿಳಿದುಕೊಳ್ಳೋಣ. ಫಸ್ಟಿಗೆ ರೀಟೇಲ್. ರೀಟೇಲ್ ಅಂದರೆ
sale of a product by a business directly to the customer without any intermediary. Andre illi maruvanta product business man andre company avaru direct aagi customer ge maruttare yavade reetiyada madhyavartigalu iruvudilla. The sale of the product by the business entity and company will be directly to the customer without any intermediary or intermediary. Next one is wholesale. Here the sale of the product will be in bulk, often to a retailer, then they sell them directly to the customers. Wholesale. Illi products in sale martaralla ಆ ಪ್ರಾಡಕ್ಟ್ಸ್ ಪ್ರಮಾಣ ಜಾಸ್ತಿ ಇರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಪ್ರಾಡಕ್ಟ್ಸ್ನ ಹೋಲ್ಸೇಲ್ ದರದಲ್ಲಿ ರೀಟೇಲ್ಸ್ಗೆ ಮಾರಲಾಗುತ್ತೆ. ಆಮೇಲೆ ರೀಟೇಲ್ ಅವರು ಅದನ್ನು ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಮಾರುತ್ತಾರೆ. ಡ್ರಾಪ್ ಶಿಪ್ಪಿಂಗ್. ಹಿಯರ್ ದ ಸೇಲ್ ಆಫ್ ದ ಪ್ರಾಡಕ್ಟ್ ವಿಚ್ ಹ್ಯಾಸ್ ಬೀನ್ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಶಿಪ್ಡ್ ಟು ದ ಕನ್ಸ್ಯೂಮರ್ ಬೈ ಅನ್ ಥರ್ಡ್ ಪಾರ್ಟಿ. ದಟ್ ಮೀನ್ಸ್ ಎ ಥರ್ಡ್ ಪಾರ್ಟಿ ವಿಲ್ ಬಿ ಸೆಲಿಂಗ್ ದ ಪ್ರಾಡಕ್ಟ್ which has been manufactured and it will be shipped to the consumer. Drop shipping. ಇಲ್ಲಿ ಪ್ರಾಡಕ್ಟ್ ಏನು ಸೇಲ್ ಆಗುತ್ತಲ್ಲ ಆ ಪ್ರಾಡಕ್ಟ್ ಸೇಲ್ ಆಗಿರುವುದು ಮೂರನೇ ವ್ಯಕ್ತಿಯಿಂದ, ಥರ್ಡ್ ಪಾರ್ಟಿಯಿಂದ, ಮಧ್ಯವರ್ತಿಗಳಿಂದ ಸೇಲ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರರಿಂದ ಡೈರೆಕ್ಟಾಗಿ ಸೇಲ್ ಆಗಿರೋದಿಲ್ಲ. ಅದನ್ನು ಶಿಪ್ ಮಾಡಲಾಗುತ್ತೆ, ಅಂದರೆ ನಿಮಗೆ ಡೆಲಿವರ್ ಮಾಡಲಾಗುತ್ತೆ ಬೇರೆ ಮಧ್ಯವರ್ತಿಗಳ ಮುಖಾಂತರ. ಅಂದರೆ ಥರ್ಡ್ ಪಾರ್ಟಿ ಅಂದರೆ ಡೈರೆಕ್ಟಾಗಿ ಕಂಪನಿ ಪ್ರಾಡಕ್ಟ್ನ ಸೇಲ್ ಮಾಡೋದಿಲ್ಲ, ಕಂಪನಿ ಬಿಟ್ಟು ಬೇರೆ ಅವರು ಅಂದರೆ ಥರ್ಡ್ ಪಾರ್ಟಿ ಅವರು ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬಂದು ಕ್ರೌಡ್ ಫಂಡಿಂಗ್. ಕ್ರೌಡ್ ಫಂಡಿಂಗ್ ಮೀನ್ಸ್ ದ ಕಲೆಕ್ಷನ್ ಆಫ್ ಮನಿ ಫ್ರಮ್ ಕನ್ಸ್ಯೂಮರ್ಸ್ ಇನ್ ಅಡ್ವಾನ್ಸ್ ಆಫ್ ದ ಪ್ರಾಡಕ್ಟ್ ಬೀಂಗ್ ಅವೈಲೇಬಲ್ ಇನ್ ಆರ್ಡರ್ ಟು ರೈಸ್ the startup capital necessary to bring it to the market. So here, before making the product, the company will be collecting the amount from the consumers because they want to raise up the startup capital, means the amount which is needed for them to make the product. It will be considered as an investment. So for that investment they will take from the consumers in advance before being developing the product or before bringing the product to the market. Crowdfunding. Illi consumer inda hanavannu sangrahisi adanna tamma market alli adanna tamma capital investment aagi tegedukondu tadanantara product na market ge ತರಲಾಗುತ್ತೆ. ಅಂದರೆ ಇಲ್ಲಿ ಜನರಿಂದ ಆ ಕನ್ಸ್ಯೂಮರ್ಸ್ ಏನಿರ್ತಾರಲ್ಲ ಆ ಕನ್ಸ್ಯೂಮರ್ಸಿಂದ ಹಣವನ್ನು ಸಂಗ್ರಹಿಸುತ್ತಾರೆ. ಸಂಗ್ರಹಿಸಿದ ಮೇಲೆ ಅವರು ಪ್ರಾಡಕ್ಟ್ನ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರಿಗೆ ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೋಸ್ಕರ ಏನು ಹಣ ಬೇಕಾಗಿರುತ್ತಲ್ಲ ಆ ಹಣವನ್ನು ಕನ್ಸ್ಯೂಮರ್ಸ್ ಕಡೆಯಿಂದ ತಗೊಂಡು ಅದನ್ನು ಡೆವಲಪ್ ಮಾಡಿ ಆಮೇಲೆ ಕನ್ಸ್ಯೂಮರ್ಸ್ಗೆ ಕೊಡ್ತಾರೆ. ಅಂದರೆ ಮಾರ್ಕೆಟಲ್ಲಿ ಬರೋಕ್ಕಿಂತ ಮುಂಚೆನೇ ಅದಕ್ಕೆ ಎಷ್ಟು ಅಮೌಂಟ್ ಅಂದಾಜಿಸಾಗಿದ್ದಾರೆ ಅಷ್ಟು ಅಮೌಂಟನ್ನು ಕನ್ಸ್ಯೂಮರ್ಸ್ ಕಡೆಯಿಂದನೇ ತಗೊಂಡು ಅದನ್ನು ಡೆವಲಪ್ ಮಾಡಿ ಆಮೇಲೆ ಕನ್ಸ್ಯೂಮರ್ಗೆ ಕೊಡ್ತಾರೆ ಮಾರ್ಕೆಟ್ ಮುಖಾಂತರ. ಅಂದರೆ ಮಾರ್ಕೆಟ್ ಮುಖಾಂತರ ಕನ್ಸ್ಯೂಮರ್ಸ್ಗೆ ಕೊಡ್ತಾರೆ. ಅಂದರೆ ಇಲ್ಲಿ ಅವರು ಏನು ಬೇಕಾಗಿರುತ್ತಲ್ಲ ಪ್ರಾಡಕ್ಟ್ನ ಡೆಲಿವರ್ ಮಾಡೋದಕ್ಕೋಸ್ಕರ ದುಡ್ಡು, ಆ ದುಡ್ಡನ್ನು ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ ಕಡೆಯಿಂದನೇ ಕಲೆಕ್ಟ್ ಮಾಡ್ಕೊತಾರೆ. ಅದನ್ನು ಕ್ರೌಡ್ ಫಂಡಿಂಗ್ ಅಂತ ಕರೀತಾರೆ.